ಓಹೋ ಮೀನಾ, ನೀನೇಕೆ ಇಲ್ಲಿ? ನಾನು ಮನೆಗೆ ಯಾರೋ ಅತಿಥಿಗಳು ಬಂದಿರಬಹುದು ಅಂತ ಭಾವಿಸಿದ್ದೆ, ಆದ್ರೆ ನೀನು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಬೆಂಗಳೂರಲ್ಲಿ ಬೆಂಗಳೂರು ಸಾಲದು ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೀಯೋ ಮಹಾಂತೇಶ? ಮತ್ತೊಬ್ಬರ ಮೈ ಮರೆಯಲು ನಾಚಿಕೆ ಆಗುದೇನೆ ಹೇಗೆ ಜನ್ಮಕ್ಕೆ? ಹೇಳು, ನೀನೇಕೆ ಇಲ್ಲಿ? ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತು ನಾನೇನು ಲಜ್ಜೆ ಗೆಟ್ಟ ಪುರುಷನಲ್ಲ, ನಾನಾಗಂಬುದು ಇನ್ನೂ ನೀನು ಅರಿತುಕೊಂಡಿಲ್ಲ. ಅರಿತುಕೊಂಡಿದ್ದರೆ ನಾನು ಬರುವ ಮುನ್ನವೇ ಬಾಗಿಲಲ್ಲಿ ನಿಂತುಕೊಂಡು ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಈ ವಿಷಯ ನಿನಗೆ ತಿಳಿಯಲಾರದು ನಿನ್ನ ದುರ್ದೈವ. ನೀನು ದಂಡರಾಜನಿ ಹತ್ರ ದುಡಿಯುವ ರುದ್ರನ ಮಗಳು ತಾನೆ? ಹೌದು. ಅದರಿಂದ ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದಿದ್ದೀಯಾ ಅದನ್ನು ಹೇಳು. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ, ಬರುವ ಅವಶ್ಯಕತೆಯನ್ನು ತಂದುಕೊಂಡವನು ನಿನ್ನ ತಂದೆ. ಅಂದರೆ ನಾನು ಈ ಊರಿನ ದಂಡರಾಜನಿ ಏಕೈಕ ಸುಪುತ್ರನಾದ ನೀನು ನಮ್ಮ ಊರಿನ ದಂಡರಾಜನಿ ಮಗನ? ಹೌದು. ಯಾಕೆ ಅಂಬಿಕಾ, ಮೈಯಲ್ಲಿ ಹರಿಯುತ್ತಿರುವ ರಕ್ತ ಹೆಪ್ಪುಗಟ್ಟಿದೆ ಅಥವಾ ನಿಂತ ನೆಲವೇ ನಂಬದಂತಾಯಿತೆ? ಮಾತನಾಡುವ ನಾದಿಗೆ ನಾಚಿಕೊಂಡಿದೆ. ನಾನು ನಿನ್ನ ಪ್ರೀತಿಯನ್ನು ಬಯಸಿದ್ದು ತಪ್ಪಾಯಿತು. ತಪ್ಪೇನೂ ಇಲ್ಲ, ಆದ್ರೆ ನಿನ್ನನ್ನು ಕಂಡು ನನಗೆ ದುಃಖವಾಗ್ತಾ ಇದೆ. ಹತ್ತು ಜನರಿಗೆ ಪಾಠ ಹೇಳಿಕೊಡುವ ಶಿವಶರಣರ ಮಠದಲ್ಲಿ ಪಾಠ ಹೇಳಿಕೊಡುವ ಗಿಣಿ ಹತ್ತಲಿಲ್ಲ, ಎಲುಬು ಕಡಿಯುವ ನಾಯಿ ಹುಟ್ಟಿಲ್ಲ ಅಂತ ನನಗೆ ದುಃಖವಾಗ್ತಾ ಇದೆ. ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿರಲಿ, ಮನ ಬಂದಂತೆ ನುಡಿದಿದ್ದೆ. ಆದರೆ ನಿಂತ ನೆಲದಲ್ಲಿ ನಿನ್ನ ದೇಹ ಮಣ್ಣು ಪಾಲು ಮಾಡಬೇಕಾಗುತ್ತದೆ. ನಾನ್ಯಾರೆಂಬುದು ಇನ್ನೂ ಅರಿತುಕೊಂಡು ಮಾತನಾಡು. ನಿನ್ನಂತ ಹತ್ತು ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ ಹತ್ತು ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡು ನಿಂತಿದೆ. ಯಾಕೆ ನಾನು ಅಷ್ಟನ್ನು ರೂಪಿಸಿ? ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ಕಿಚ್ಚಾಗಿ ಕಾಡಹತ್ತಿದೆ. ನಾನೆಷ್ಟೇ ನನ್ನ ಮನಕ್ಕೆ ಎತ್ತರ ಹೇಳಿದರೂ ನಿತ್ಯ ಹೆಚ್ಚಾಗುತ್ತಿದೆ ನನಗೆ ನಿನ್ನ ಅಂಗ ಚಂದ ಯೌವನದ ಹೆಬ್ಬಯಕೆ. ನೋಡು ಅಂಬಿಕಾ, ಇಲ್ಲಿಯವರೆಗೂ ನೀನು ನನ್ನ ಕಣ್ಣಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ನಾನು ಭಾವಿಸಿಕೊಂಡಿದ್ದೆ. ಆದರೆ ಈ ಹಕ್ಕಿ ನನಗೆ ದಕ್ಕಲಾರು ಎಂದು ತಿಳಿದುಕೊಂಡಿದ್ದು ನಾನು ನಿಜ. ಆದರೆ ದಕ್ಕಲಾದ ಹಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲಿದೆ ಅಂತ ನಾನು ತಿಳಿದಿರಲಿಲ್ಲ. ಆದರೆ ಈಗ ನೀನು ನನ್ನ ಅರಮನೆಯ ಪಕ್ಕದಲ್ಲಿ ನಿಂತ ಅರಗಿನಿ ನೀನು. ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹವನ್ನು ಕುಕ್ಕುವರನ ಹದ್ದು ನಾನಾಗಬೇಕಾಗುತ್ತದೆ. ಮಸುಬಾಯಿ ಮೂರ್ಖ, ಬಯಸು ಹೆಣ್ಣು ಕರಿದೆ ಕುಕ್ಕರು ಬಂದಿದ್ದರೆ ಇದೇನೋ ದೇವದಾಸಿ ಹಕ್ಕಿ ಅಲ್ಲ, ಮಾಡಿ ಬಂದ ಕಡರಿಗೆ ಮೀಸಲಾಗಿದ್ದ ಬಲವಾದ ಹಕ್ಕಿ ನಾನು. ಸಣ್ಣ ಹೆಣ್ಣನ್ನು ಬಯಸುವುದು ಅಂದ್ರೆ ನೀರಿದ ಬಾವಿಯನ್ನು ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಇದನ್ನು ಅರಿತುಕೊಂಡು ನೀನು ಬಾಯಿದರೆ ಮಾನವಂತನ ಮಗನಾಗಿ ಬಾ.
ವೀರೇಂದ್ರೆ ಹಿಂದೆ ಸತ್ತು ಹೋಗುವಿ ಜೋಕೆ ಬಾಯಿಗೆ ಬಂದಂತೆ ಮಗಳಿದ್ದೆ ಆದರೆ ನನ್ನ ಕೋಪದ ಪಿತ್ತು ನೆತ್ತಿಗೇರುವುದು. ನೀ ಎಷ್ಟು ಉಪದೇಶ ಹೇಳಿದರು ಅವು ನನ್ನ ಹೃದಯದಲ್ಲಿ ಭದ್ರವಾಗಿ ನಿಲ್ಲಲಾರವು. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ, ಒಲಿದು ಬರಲಾರದ ಹೆಣ್ಣನ್ನು ಬೇಟೆಯಾಡುವುದೆಂದರೆ ಓಡುವ ಜಿಂಕೆಯನ್ನು ಬೇಟೆಯಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿಯಲ್ಲದ ಹೆಣ್ಣನ್ನು ಭೋಜಿಸುವುದೆಂದರೆ ಅಮೃತವನ್ನು ಉಂಡಂತೆ ಸರಿ ನನ್ನ ಪಾಲಿಗೆ. ಹೌದಾ? ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದಾದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ದಿನಗಳು ಕಳೆದಂತೆ ವೈರತ್ವ ಬೆಳೆಯುತ್ತದೆ, ವೈರತ್ವ ಬೆಳೆದಂತೆ ವಿರಸ ಹುಟ್ಟುತ್ತದೆ, ವಿರಸ ಹುಟ್ಟಿದಂತೆ ಸರ್ವನಾಶಕ್ಕೆ ಮೂಲಾಗುತ್ತದೆ. ಇಲ್ಲಿ ಸರ್ವನಾಶವಾದರೆ ಯಾರಿಗೆ ಉಪಯೋಗವಾಗುತ್ತದೆ? ಈ ಸಮಯದಲ್ಲಿ ನಾವಿಬ್ಬರು ಸರಸವಾಡು ಉತ್ತಮ ಅವಕಾಶ ಎಂದು ನಿಮಗೆ ಅಚ್ಚರಿಕೆ ಕೊಡ್ತಾ ಇದ್ದೀನಿ. ಹೌದಾ? ಹೌದು ಮಿಸ್ಟರ್ ಮಹಾಂತೇಶ್, ನಾರಾಯಣ ಮಾತು ಕೇಳಬಹುದೆ? ಕೇಳು. ಅದಕ್ಕೇನಂತೆ, ಮನುಷ್ಯನಿಗೆ ಹೊರಟೇಶವಾದಾಗ ಏನು ತಿನ್ನುತ್ತಾನೆ? ಹಸಿದ ಹೊಟ್ಟೆಗೆ ಅನ್ನವನ್ನು ತಿನ್ನುತ್ತಾನೆ. ಅನ್ನವನ್ನು ತಿನ್ನುವ ಬದಲು ಶ್ರವಣೆಯನ್ನಕ್ಕೆ ತಿನ್ನಬಾರದು? ಹಸಿದವನು ಅನ್ನವನ್ನು ತಿನ್ನುವುದನ್ನು ಬಿಟ್ಟು ಸಗಣಿಯನ್ನು ಎಂದು ತಿನ್ನಲ. ಮತ್ತೆ ನೀನಿಗೆ ತಿನ್ನಲು ಹೊರಟಿದ್ದು ಶ್ರವಣೆಯನ್ನೇ. ಹಸ್ತನ ಹೊತ್ತಿಗೆ ಅನ್ನ ಬೇಕು, ಗಂಡಿಗೆ ಹೆಂಡತಿ ಬೇಕು ಎನ್ನುವಂತೆ ಹೇಳು. ಮಾಡಿಕೊಂಡ ಗಂಡಿಗೆ ಒಂದು ಹೆಂಡತಿ ಇದ್ದೇ ಇರುತ್ತೆ ಎಂಬುದನ್ನು ಮಾತ್ರ ಮರೆಯಬೇಡ. ನೀನು ತಿನ್ನಲು ಹೊರಟು ಈಗ ಶಗಣಿ ಎಂಬುದನ್ನು ಮರೆಯಬೇಡ. ವೇದಾಂತ ನಿನ್ನ ತತ್ವಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ನಾನು ಒಂದೇ ನಿರ್ಧಾರ ಮಾಡಿಕೊಂಡು ಬಂದಿದ್ದೇನೆ, ಎರಡರಲ್ಲಿ ಒಂದಾಗಲೇಬೇಕು. ಏನಾಗಬೇಕು? ನಿನ್ನ ಯೌವನದ ಅಂಗಳದಲ್ಲಿ ಮಂಗನಾಗಿ ನಿನ್ನ ಅಂದ ಚಂದವನ್ನು ನಾನು ಉಣ್ಣಬೇಕು ಅಂದು, ಇಲ್ಲ ನನ್ನ ಕೈಯಿಂದ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು ಅಂದು. ಇವತ್ತು ಯಾರ ದೈವದಲ್ಲಿ ದುರಂತ ಆವರಿಸಿಕೊಂಡಿದೆ ಕಾದು ನೋಡಬೇಕಾಗಿದೆ. ಇನ್ನು ಎಷ್ಟು ಸಮಯ ನಿನಗೆಲ್ಲ ಸ್ವಲ್ಪ ವಿಚಾರಿಸು. ಅಯ್ಯೋ ದೇವ್ರಿ, ಈಗ ನಾನು ಬರಲಿ, ಏನು ಒಂದೇ ನಿರ್ಧಾರವನ್ನು ಕೈಗೊಂಡು ಬಂದಿದ್ದಾನೆ. ಈಗ ನಾನು ಇವನ ಮಾತಿನಿಂದ ನಡೆದುಕೊಂಡು ಇವನಿಗೆ ನಾನು ಪಾರಾಗಲೇಬೇಕು. ಹಾ ನೋಡಿ, ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಂತ ನಿಜವಾಗ್ಲೂ ನಾನು ತಿಳಿದುಕೊಂಡಿದ್ದಿಲ್ಲ. ನೋಡಿ, ನೀವು ನನಗಾಗಿ ನೀವು ಪ್ರಾಣವನ್ನು ಕೊಡಲು ಸಿದ್ಧರಿದ್ದೀರ ಅಂತ ನಾನು ತಿಳಿದುಕೊಂಡಿದ್ದಿಲ್ಲ. ಅಂದ ಮೇಲೆ ಎಂದಿದ್ದರು ನೀವೇ ನನ್ನ ರಾಜ. ನೋಡಿ, ನಾವು ಹಿಂದೆ ನನ್ನ ಮದುವೆ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ಇಂದಿನ ಪ್ರೇಮ ಪ್ರಾರಂಭವಾಗಲಿ. ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೇ. ನಾನು ನಿಮಗೆ ಮೋಸ ಮಾಡಿದರೆ ಮುಂದೆ ನೀವು ನನಗೆ ಸಿಗಬೇಕಲ್ಲ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮದ.
ಮಗಳಾಗಿ ನಡೆದ ನೀಂದು ಮಗಳಾಗಿ ಕರ್ತನಾದ ಬ್ರಹ್ಮನೇ, ನೀನು ಸೃಷ್ಟಿಸಿದ ಯಾರನ್ನ ಬದುಕೆಂಬವ ನೌಕೆಯನ್ನು ಯಾವ ಪಾಪ ಮಾಡಿದ್ರೆಂದು ನನಗೆ ಶಿಕ್ಷೆ ಕೊಟ್ಟ ತಂದೆ ನನಗೆ ಮದುವೆಯಾಗಿ ಹೊಸ ಮೊದಲ ಗತಿಯಾಗಿ ಒಬ್ಬ ಮನೆ ಬಾಗಿಲು ನಿಲ್ಲುತ್ತ ಅಂತ ನೂರಾರು ಕರೆದುಕೊಂಡ್ರು ನನ್ನ ಅರವಿಂದ. ಆ ಕನಸೆಲ್ಲವೂ ನಚ್ಚು ನೂರಾಯಿತು ಅರವಿಂದ. ನಾನೀಗ ನಾಯಿ ಮುಟ್ಟಿದ ಮಡಿಕೆ ನನ್ನ ಬಾಳ ನಾಯಿಗಿಂತಲೂ ಕೇಳಾಯಿತು. ಈ ಭಾವಚಿತ್ರವನ್ನು ನಿನಗೆ ಹೇಗೆ ತೋರಿಸಲಿ ಅರವಿಂದ್, ಹೇಗೆ ತೋರಿಸಲಿ ಅಪ್ಪ? ಅಪ್ಪ, ಈ ನಿನ್ನ ಮುತ್ತಿನ ಮಗಳಿಗೆ ಮುತ್ತಿನ ಮಾಂಗಲ್ಯವನ್ನು ತೋರಿಸಿಕೊಳ್ಳಬೇಕು ಅಂತ ಧಣಿಗಳ ಮನೆಗೆ ಹೋದಿರಲ್ಲಪ್ಪ. ಈ ತನಕ ಜೀವನವೇ ಸರ್ವನಾಶವಾಗಿ ಹೋಯಿತಪ್ಪ. ನಾನೀಗ ನಾಯಿ ಮುಟ್ಟಿದ ಮಡಿಕೆ ನನ್ನ ಬಾಳ ನಾಯಿಗಿಂತಲೂ ಕೇಳು. ಅರವಿಂದ್, ನಿಮಗೆ ಹೇಗೆ ತೋರಿಸಲಿ ಭಾವಚಿತ್ರವದು, ಹೇಗೆ ತೋರಿಸಲಿ ನನ್ನ ಮುಖ? ಅಂಬಿಕಾ, ನಿಜಕ್ಕೂ ಸ್ವರ್ಗದ ಸಂಪತ್ತು ಇದೆಲ್ಲ ನನಗೆ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನತೆಯ ನಿನ್ನ ಸೌಂದರ್ಯ, ಶ್ರೀಗಂಧದ ಪರಿಮಳದಷ್ಟು ಪರಿಶುದ್ಧ ನಿನ್ನ ಗುಣ, ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ನಿಜವಾಗಿಯೂ ಕೀಳಾಗಿ ಕಾಣುವುದು. ಅಂಬಿಕಾ, ಕೀಳಾಗಿ ಕಾಣುವ ಅರವಿಂದ್, ನಾನು ನಿನಗೀಗ ಮೀಸಲಾಗಿಟ್ಟ ಎಡೆಯಲ್ಲ ಅರವಿಂದ್, ಎಡೆಯಲ್ಲ. ನಿನಗಾಗಿ ಮೀಸಲಿಟ್ಟ ಹಾಲಿನಲ್ಲಿ ಕಾಮುಕ ಬಂದು ಉಪ್ಪಿನ ಹಾಳಾಗಿ ಅರವಿಂದ್. ಈ ನಾಯಿ ಮುಟ್ಟಿದ ಮಡಿಕೆಯನ್ನು ಈ ದೇಹವನ್ನು ನಿನಗೆ ಅರ್ಪಿಸಲಾರೆ ಅರವಿಂದ್, ಅರ್ಪಿಸಲಾರೆ. ಅಂದಾಗ ನಾನು ಮುಖ ತೋರಿಸಲಾರೆ.